ಕಲಾ ವಿಶಾರದರಾದ ಈ ಸಭಿಕರ ಸಮಾಗಮನವು ನನ್ನ ಸುಕೃತ ಫಲವೇ ಇರಬಹುದು. ಇಂತಹ ಸಭಿಕರರನ್ನು ಆನಂದಗೊಳಿಸಲು ನಾನು ಶಕ್ತನೇ ಅಲ್ಲ. ಸಕಲ ಶಾಸ್ತ್ರ ಸಂಪನ್ನರಾದ ಈ ಮಹನೀಯರು ಅನೇಕ ಪುರಾಣ ಪುಣ್ಯಕಥೆಗಳಲ್ಲಿ ಮನವಿಟ್ಟು ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಈ ನಮ್ಮ ಸಭಿಕರ ಸಮ್ಮುಖದಲ್ಲಿ ನಮ್ಮ ಬಾಲಕರು ಶ್ರೀ ಶ್ರೀ ವೀರಾಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ರಾಜಸೂಯಾಯಾಗ ಅಥವಾ ಜರಾಸಂಧನ ವಧೆ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ದಿವಂಗತ ಎಂ ಚಿಕ್ಕಣ್ಣನವರ ಮಗನಾದ ಸಿ ಮಹಾದೇವಪ್ಪನವರ ದಕ್ಷ ನಿರ್ದೇಶನದಲ್ಲಿ ನಮ್ಮ ಕ್ಯಾಲಸನಹಳ್ಳಿ ಗ್ರಾಮದಲ್ಲಿ ಅಭಿನಯಿಸುತ್ತಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಈ ನಾಟಕ ಮಂಡಳಿಯವರನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ನನ್ನ ವಂದನೆಗಳು. ಆದರೆ ಈ ನಾಟಕದಲ್ಲಿ ಏನೇ ತಪ್ಪುಗಳು ಕಂಡು ಬಂದಲ್ಲಿ ಹಂಸಕ್ಷೀರ ನ್ಯಾಯದಂತೆ, ಅಂದರೆ ಹಂಸ ಪಕ್ಷಿಗೆ ಹಾಲು ಮತ್ತು ನೀರನ್ನು ಬೆರೆಸಿಟ್ಟರೆ ನೀರನ್ನು ಬೇರ್ಪಡಿಸಿ ಹಾಲನ್ನು ಹೇಗೆ ಸೇವಿಸುವುದೋ ಹಾಗೆ ನಮ್ಮ ತಪ್ಪುಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ನನ್ನ ವಂದನೆಗಳು. ಆದರೆ ನನ್ನ ನಟನಾದ ಪ್ರಿಯಾನಾಮಣಿಗೆ ಪಾತ್ರಕ್ಕೆ ಬೇಕಾದ ಪಾತ್ರ ವರ್ಗದವರನ್ನು ಸಿದ್ಧಪಡಿಸುವಂತೆ ಹೇಳಿದ್ದೇನೆ. ಇನ್ನೂ ಬಾರಲೇ ಇಲ್ಲವಲ್ಲ, ಸ್ತ್ರೀಯರ ಸ್ವಭಾವವೇ ಹೀಗೆ ಅಲ್ಲವೇ? ಇರಲಿ, ನಾನೇ ಕರೆಯುವೆ. ಪ್ರಿಯೇ, ಬೇಗ ಬಾ. ತಲೆಯ ಪ್ರೇಮಿ ನಿಲಯ ಬಾರಲೇ ಪ್ರಿಯ ತಂದೆ ಶೃಂಗಾರವಾಡು ಬಾರೇ, ಪ್ರಿಯ ತಂದೆ ಶೃಂಗಾರವಾಡು ಬಾರೇ.
ಪ್ರಿಯನೆ, ಇದು ನಮಸ್ಕರಿಸುವೆನು. ಪ್ರಿಯೆ ನಿನಗೆ ಮಂಗಳವಾಗಲಿ. ಪ್ರಿಯೆ ನೀನು ಇಷ್ಟು ಹೊತ್ತು ಏನು ಮಾಡುತ್ತಲಿದ್ದೆ? ಈ ಸಭಿಕರರು ಇನ್ನೂ ನಾಟಕ ಪ್ರಾರಂಭವಾಗಲಿಲ್ಲ ಎಂದು ಬೇಸರಗೊಳ್ಳುವುದಿಲ್ಲವೇ? ಆರ್ಯನೇ, ಮುಂದಿನ ಪಾತ್ರಧಾರಿಗಳನ್ನು ಸಿದ್ಧಪಡಿಸುವುದರಲ್ಲಿ ಕೆಲ ಕಾಲ ವಿಳಂಬವಾಯಿತು, ಅಪರಾಧವನ್ನು ಕ್ಷಮಿಸು. ಹೌದು ಪ್ರಿಯೆ, ಮರೆತಿದ್ದೇನು. ಆನಂದವೇ ಬಾಳಿನ ಮಕರಂದ, ಆನಂದವೇ
ರಮಣಿ ಮಣಿ ಹಾರ್ಯಣಿ ಶ್ರೀಹರಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದ ಈ ಸಭಿಕರ ಸಮ್ಮುಖದಲ್ಲಿ ಒಂದು ಗಾನವನ್ನು ಹಾಡಿ ಈ ಸಭಿಕರನ್ನು ಆನಂದಗೊಳಿಸು. ಯಾವ ಋತುವಿನ ಕುರಿತು ಗಾನವನ್ನು ಹಾಡಿದೆ ಹಾಗೇನೆ? ಪ್ರಿಯೆ, ಋತುಗಳಿಗೆಲ್ಲ ಶ್ರೇಷ್ಠವಾದ ವಸಂತ ಋತುವನ್ನು ಕುರಿತು ಒಂದು ಗಾನವನ್ನು ಹಾಡು. ಹಾಗೆ ಆಗಲಿ. ನಿನ್ನ ಗಾನದಿಂದ ಈ ಸಭಿಕರು ಸಂತೋಷ ಪಟ್ಟರು. ಹಾಗೆ ನಾವಿಬ್ಬರು ಸೇರಿ ಒಂದು ಗಾನವನ್ನು ಹಾಡಿ ಈ ಸಭಿಕರನ್ನು ಆನಂದಗೊಳಿಸೋಣವೇ. ಹಾಗೆ ಆಗಲಿ. ಆರ್ಯನಿ ಬಾಬಾರೆ ಚೆಲುವೆ ಮಾನುರಾಗ ತೋರೆ ಬಾಬಾರೆ ಚೆಲುವೆ
ಹರಿ ಹಾಗೂ ಸರಸ್ವತಿ ದೇವಿಯನ್ನು ಧ್ಯಾನಿಸುತ್ತಾ ಹೋಗೋಣ ನಡಿ. ಹಾಗೆ ಆಗಲಿ ಆರ್ಯನೆ. ಜಯ ಜಯ ನಡೆಯಲಿ ರಾಜನರ್ತನ ಅಪ್ಪಳೆ ಮಾತ್ರ. ಸಚಿವ ಕೇಳಿ ಕುಡಿಯನ ಸಂತ ಸಾಕಿ ಕೇಳ ಸಚಿವ ಕೇಳಿ ಕುಡಿಯನ
ಮೋಹಿನಿ ಎನ್ನುವುದು ಇವಳ ಸಲ್ಲವೆ, ಮನಮೋಹ ತುಂಬಿದ ಚೆಲುವಲ್ಲವೆ. ಮೋಹಿನಿ ಎನ್ನುವುದು ಇವಳ ಸಲ್ಲವೆ, ಮನಮೋಹ ತುಂಬಿದ ಚೆಲುವಲ್ಲವೆ. ನಾಯಕನೇ ನಿನಗೆ ನೀವು ಚೆಲುವಲ್ಲವೇ, ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಊರಿಲಿದು. ಅಂದದ ಶಿಲೆ ಎರಡು ನಲಿದಾಡಿವೆ. ಸಾಸ ಪದ ಸಾಸ ಪದ ಸಾಸ ಪದ ಪದ ರೀರಿ ರೀರಿ ದಸ ರೀರಿ ರೀರಿ ದಸ ಗಾಲಿ ಗಾಲಿ ಗಲು ಸಸ ಸ ಸ ಪದ ಸಸ ಪದ ಸಸ ಸ ಪದ ದ ರೀರಿ ದಸ ರೀರಿ ದಸ ರೀರಿ ಗರಿ ಸ ಸ ಪದ ಸಾಸ ಪದ ಸಾಸ ಪದ ಸಾಸ ಸ ಪದ ದ ರೀರಿ ರೀರಿ ದಸ ರೀರಿ ರೀರಿ ದಸ ಕಾರಿ ಕಾರಿ ಗರಿ ಸಸ ಸ ಸರಿಗ ಪದ ಪದರಿ ಗಗ್ಗ ಪದ ಸರಿ ಗರಿ ಸರಿ ಸಸ ಸ ಸರಿಗ ಪದ ಪದರಿ ಗ ಗ ಗ ಪದ ಸರಿ ಗರಿ ಸರಿ ಸ ಸ ಸರಿಗ ಪದ ಪಗರಿ ಗ ಗ ಪದ ಸರಿ ಗರಿ ಸರಿ ಸಾಸ ಸಾಸ ದ ಪಗ ದ ಪದ ಪಗರಿ ಪಪ್ಪಗ ಪಗರಿ ಸರಿಗ ಪದ ಸಸ ದಸ ದ ಪಗ ದ ಪದ ಪಗರಿ ಪಪ ಗ ಪಗರಿ ಸರಿಗ ಪದ ಸ ಸಸ ದಸ ದ ಪಗ ದ ಪದ ಪಗರಿ ಪಪ ಗ ಪಗರಿ ಸರಿಗ ಪದ ಸ ಸರಿ ಗ ಕ ರಿ ಗ ಪ ರಿ ಗ ಪದ ಸ ರಿ ಗ ಪದ ರಿ ಗ ಪದ ರಿ ಗ ಪದ ಸ ರಿ ಗ ಪದ ರಿ ಗ ಪದ ರಿ ಗ ಪದ ಸ ರಿ ಗ ಪದ ಸ ರಿ ಗ ಪದ ಮುತ್ತಿನ ಮಾಲೆಯ ಕಟ್ಟಿ ತಂದಿಗ ಎಳ್ಳಂದು ಆಸೆಯ ತುಂಬಿದ ತುಂಬಿಯ ರೀತಿ ತಾನಂದು ತಪ್ಪೆ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಸಂಗೀತದ ಸರಜೀತೆ ಆಡುತ್ತ ನಲಿವುದು ತಾನೊಂದು ಮುತ್ತಿನ ಮಾಲೆಯ ಕಟ್ಟಿ ತಂದಿದ ಎಣ್ಣೊಂದು ಆಸೆಯ ತುಂಬಿದ ತುಂಬಿಯ ರೀತಿ ತಾನೊಂದು ತತ್ತೈ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಸಂಗೀತದ ಸರಜೀತೆ ಆಡುತ್ತ ನಲಿವುದು ತಾನೊಂದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತ ಬರುವುದು ಅಂದದ ಶಿಲೆಯೊಂದು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಹೂವಿನಿದು. ಅಂದದ ಶಿಲೆಯೊಂದು ನಲಿದಾಡಿದೆ. ತಗದಿ ಮಿತಕ ಜೆಣು ತಗದಿ ಮಿತಕ ಜೆಣು ತಗದಿ ಮಿತಕ ಜೆಣು ತಾಮ್ 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 ತಗದಿ ಮಿತಕ ಜೆಣು ತಗದಿ ಮಿತಕ ಜೆಣು ತಗದಿ ಮಿತಕ ಜೆಣು ತಗಿಡ್ತಾಮ್ ತಗಿಡ್ತಾಮ್ ತಗದಿ ಮಿತಕ ಜೆಣು ತಗಿಡ್ತಾಮ್ ತಗಿಡ್ತಾಮ್ ತಗದಿ ಮಿತಕ ಜೆಣು ತಗಿಡ್ತಾಮ್ 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 ತಗದಿ ಮಿತಕ ಜೆಣು ತಗದಿ ಮಿತಕ ಜೆಣು ತಗದಿ ಮಿತಕ ಜೆಣು ತಗದಿ ಮಿತಕ ಜೆಣು ತಜ್ಜು ತಗಜು ತಗಿದ ಜೌ ತರಿಗಿನ 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 ಅಂದದ ಶಿಲೆಯೊಳು ನಲಿದಾಡಿ ಅದರ ಪರಿಮಳ ಹೂವಿನಿದು ಅಂದದ ಶ
ಶಿಲೆಗೆ ನಲಿದಾಡಿವೆ 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 ಈ ನರ್ತಕಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ ಆಗಬಹುದು ಮಹಾಪ್ರಭು ಬೆಳಿಗ್ಗೆ ಎಲೆಯ ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ತಮ್ಮ ತಮ್ಮ ಕಾರ್ಯವನ್ನು ಬರೆದುಕೊಂಡು ನಮ್ಮ ಆಜ್ಞೆಗೆ ಬಂದ ಬರದಂತೆ ನಡೆದುಕೊಳ್ಳುತ್ತಿದ್ದಾರೆ ಇಲ್ಲ ನೀರಿರುತ್ತಾರೆ ಎಂಬುದನ್ನು ಸಾಂಗವಾಗಿ ತಿಳಿಸು ಅಪ್ಪಣೆ ಮಹಾಪ್ರಭು ವಾಗಿರುವರು ಮತ್ತು ಸಾಮಂತ ರಾಜರು ವಿದಾಯರಾಗಿ ಕಪ್ಪು ಕಾಣಿಕೆಗಳನ್ನು ಒಪ್ಪಿಸಿ ಸದಾ ಶ್ರೀಹರಿಯ ದಾನದಲ್ಲಿ ನಿರಂತರಾಗಿರುವರು ಮತ್ತೇನಪ್ಪಣೆ ಬಹಳ ಸಂತೋಷ ಬೇಷ್ ನಿನ್ನ ಪೀಠದಲ್ಲಿ ಕುಳಿತುಕೋ ಅಪ್ಪಣೆ ಮಹಾಪ್ರಭು ಎಲೆ ಸೈನ್ಯಾಧೀಶನೇ ಮಹಾಪ್ರಭು ನಮ್ಮ ಸೈನ್ಯದ ವಿಚಾರದಲ್ಲಿ ಸೈನ್ಯಾಗ್ರಹಿಸರು ಕಾಲಾಳುಗಳು ರಥಿತರು ಗಜದಮನರು ಎಲ್ಲರೂ ಕ್ಷೇಮದಿಂದಿರುವರೆಂಬುದನ್ನು ಸಾಂಗವಾಗಿ ತಿಳಿಸು ಬಲ್ಲೆ ಮಂತ್ರಿ ಸೈನ್ಯಾಧೀಶರೇ ಮಹಾಪ್ರಭು ಇನ್ನು ನಿಮ್ಮ ನಿಮ್ಮ ಕಾರ್ಯದಲ್ಲಿ ನೀವು ನಡೆಯಬಹುದು ಅಪ್ಪಣೆ ಮಹಾಪ್ರಭು ಆಗಲಿ ಪ್ರಾಣೇಶ್ವರ ನಮಸ್ಕರಿಸುವೆ ಆರ್ಯಪುತ್ರ ಇದು ನಮಸ್ಕರಿಸುವೆ ಆರ್ಯಪುತ್ರ ನಮ್ಮನ್ನು ಇಷ್ಟೊಂದು ಆತುರದಿಂದ ಕರೆಸಲು ಕಾರಣವಾದರೆ ಏನು ಆರ್ಯಪುತ್ರ
ನಿಮ್ಮ ಮುಖಕಮಲವೇಕೆ ಬಾಡಿರುವುದು? ನಿಮ್ಮ ಕೇಶವನ್ನು ನಮ್ಮೊಡನೆ ಹೇಳಬಾರದೆ? ರಮಣೀಯರಿ, ನನ್ನ ಮನಸ್ಸಿನಲ್ಲಿರುವ ದುಃಖವನ್ನು ನಾನು ಏನೆಂದು ಹೇಳಿದೆ? ಹೇಳಿದರೆ ಅದರಿಂದ ಆಗುವ ಲಾಭವಾದರೂ ಏನು ರಮಣೀಯರಿ? ತನುಜಾತರಿಲ್ಲದ ಜನ್ಮವೋ, ತನುಜಾತರಿಲ್ಲದ ಜನ್ಮವೋ, ತನುಜಾತರಿಲ್ಲದ ಜನ್ಮವೋ ಜನಿಸಿದಾರೆ ಫಲವೇನು ರಮಣ. ಗತಿಗೊಂದು ಸುತನಿಲ್ಲದಿದ್ದರೆ, ಗತಿಗೊಂದು ಸುತನಿಲ್ಲದಿದ್ದರೆ, ಗತಿಗೊಂದು ಸುತನಿಲ್ಲದಿದ್ದರೆ ಮುಂದಿನ ಪಥವು ಸುತಹವುದೋ ಇಲ್ಲೆಯೋ ರಮಣ. ನನಗೆ ಅಪುತ್ರಸ್ಯ ಗತಿರ್ನಾಸ್ತಿ, ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ಆರೋಪಿಯಂತೆ ಮಕ್ಕಳಿಲ್ಲದವರಿಗೆ ಎಷ್ಟು ಸುತ ಸಂಪತ್ತು ಐಶ್ವರ್ಯಗಳಿದ್ದರೆ ಅದು ಅದು ಮುಂದಿನ ಗತಿಗೆ ನಾಸ್ತಿಯಾಗಿರುವುದರಿಂದ ನನ್ನ ಮನಸ್ಸು ಪುತ್ರ ಸಂಕಟದಿಂದ ಬೇಯುತ್ತಿರುವುದರ ಮಡಿಯರೇ. ಸ್ವಾಮಿ, ಮಕ್ಕಳಿಲ್ಲವೆಂಬ ಬೆಂಕಿಯು ಕಾಡನ್ನು ಸುಡಿಯುವ ಕಾಡ್ಗಿಚ್ಚಿನಂತೆ ನಮ್ಮನ್ನು ಬೇಯುತ್ತಿರುವುದು. ಹೀಗೆ ಮಾಡುವುದಾದ್ರೆ ನಾವೀಗಲೇ ಪಾರ್ವತಿ ಪರಮೇಶ್ವರನನ್ನು ಸೆರೆಗೊಡ್ಡಿ ಬೇಡಿಕೊಳ್ಳೋಣ. ನಡೀರಿ, ಪೂಜಾ ಮಂದಿರಕ್ಕೆ ಹೋಗೋಣ. ಹೌದ ಸ್ವಾಮಿ, ನಡೀರಿ, ನಾವೀಗಲೇ ಪಾರ್ವತಿ ಪರಮೇಶ್ವರನ್ನು ಬೇಡಿಕೊಳ್ಳಲು ಪೂಜಾ ಮಂದಿರಕ್ಕೆ ಹೋಗೋಣ. ನಾರಾಯಣ ನಾರಾಯಣ ಜಗದೀಶ
ನಾನೀಗಲೇ ಮಗಧ ದೇಶಕ್ಕೆ ಪ್ರಯಾಣ ಮಾಡುವೆನು. ಮಗಧ ದೇಶವನ್ನಾಳುವ ಬೃಹದತ್ತ ಮಹಾರಾಜನಿಗೆ ಮಕ್ಕಳಿಲ್ಲದೆ ಚಿಂತಾಮಗ್ನನಾಗಿರುವನು. ಆತನ ಚಿಂತೆಯನ್ನು ಪರಿಹರಿಸಲು ನಾನೀಗಲೇ ಮಗಧ ದೇಶಕ್ಕೆ ಪ್ರಯಾಣ ಮಾಡುವೆನು. ನಾರಾಯಣ ನಾರಾಯಣ ಸಮಾಚಾರವೇನು? ಓಹೋ, ನಾರದ ಮಹಾತ್ಮರು, ನಾರದ ಮಹಾತ್ಮರು ಬರುತ್ತಿರುವರೆ, ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ನಾರದ ಮಹಾತ್ಮರಿಗೆ ಒಂದು ಸೇರಿ. ಮಹಾರಾಜ, ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹಾರಾಜ. ವರಮತ್ತದಿ ಬಿಂಬದಿಯನ್ನ ಜನ್ಮವು ಪಾವನವಾಯಿತು. ಆಗಬಹುದು. ಶುಭಮಸ್ತು. ಪುತ್ರ ಪೌತ್ರಾಭಿವೃದ್ಧಿರಸ್ತು. ಸೌಭಾಗ್ಯಮಸ್ತು. ಪೂಜ್ಯರೇ, ತಮ್ಮ ಆಶೀರ್ವಾದ ವಚನವು ಸಾರ್ಥಕವಾಗುವಂತೆ ನನ್ನನ್ನು ಧನ್ಯನಾಗಿ ಮಾಡು ದೇವ, ಧನ್ಯನಾಗಿ ಮಾಡು. ಏನು ಬೃಹದತ್ತ ಹೀಗೆ ಹೇಳಿವೆ? ಸಕಲ ಸೌಭಾಗ್ಯಗಳಿಂದ ಮೆರೆಯುತ್ತಿರುವ ನೀನು ಈ ರೀತಿ ಹೇಳಿವೆ, ನಿನ್ನ ಮನಸ್ಸಿನ ಚಿಂತೆಯನ್ನಾದರೂ ತಿಳಿಯಿಸು. ಪೂಜ್ಯರೇ, ಎಷ್ಟು ಭೋಗ ಭಾಗ್ಯಗಳಿದ್ದರೇನು, ಮಕ್ಕಳಿಲ್ಲದವರಿಗೆ ಮುಂದಿನ ಸದ್ಗತಿಯೂ ದೊರಕಲಾರದು. ಯಾವ ಕರ್ಮದ ಫಲದಿಂದಲೋ ನಾನು ಪುತ್ರಹೀನಾಗಿರುವೆನು. ನನಗೆ ಪುತ್ರರಾಗುವಂತೆ ವರವನ್ನು ತಿಳಿಸಬೇಕು, ಇಲ್ಲವೇ ಇದಕ್ಕೆ ತಕ್ಕ ಮಾರ್ಗವನ್ನಾದರೂ ತೋರಿಸಬೇಕು ದೇವ, ತೋರಿಸಬೇಕು. ನಾರಾಯಣ ನಾರಾಯಣ. ವರಧರ್ಮ ಪಾಲನೆ ನಿಂಪೋ, ವರಧರ್ಮ ಪಾಲನೆ ನಿಂಪೋ, ಹಿಮವ ಶೈಲ ಶಿಖರ ಅಗ್ರದೇಶ ವರ ಋಷಿ ಕುಂಡ ನಿರ್ವ. ಮಹಾರಾಜನೇ ಕೇಳು, ಹಿಮವತ್ ಪರ್ವತದ ತಪ್ಪಲಿನಲ್ಲಿ
ಚಂಡ ಕೌಶಿಕನೆಂಬ ಮುನಿಯು ತಪಸ್ಸು ಮಾಡಿಕೊಂಡಿರುವನು. ನೀನು ಅಲ್ಲಿಗೆ ಹೋಗಿ ಆತನ ಸೇವೆಯನ್ನು ಮಾಡಿ ನಿನ್ನ ಇಷ್ಟಾರ್ಥವನ್ನು ತಿಳಿಸಿದರೆ ನಿನ್ನ ಕೋರಿಕೆಯನ್ನು ಈಡೇರಿಸುವನು. ಹೋಗಿ ಬಾ ಮಹಾರಾಜ. ಆಗಬಹುದು, ನಾನು ಈ ಕೂಡಲೇ ಹೋಗಿ ಬರುವನು. ನಾನಿನ್ನು ಹೋಗಿ ಬರುವನು. ನಿನಗೆ ಮಂಗಳವಾಗಲಿ. ಆ
ಬಯಸದೆ ಸಮಭೂಷ ಕವನ ಸದಾ ಭಕ್ತರ ಮನದಲ್ಲಿ ನಿರ್ಲಿಪ್ತನಾಗಿ ಅಖಂಡ ಸಾಮ್ರಾಜ್ಯ ಸಾಕ್ಷಾತ್ಕಾರ ಗುಣಡ್ಡನಾಗಿ ಚಿತ್ರೋಪಮಾನಸನಾಗಿ ವಿರಾಜಿಸುವ ನಿನ್ನ ಮಾಯಾ ಸ್ವರೂಪವನ್ನು ಅರಿಯಲು ಅಸಾಧ್ಯವಾಗಿರುವಾಗ ಮಾಮೇರರಾದ ನರಮಂಶರ ಪಾಡಿ ಚಿದಾನಂದ ಸ್ವರೂಪನಾದಂಥ ಅಖಂಡೇಶ್ವರನಿಗೆ ನಮೋ ನಮ. ಎಲ್ಲಿ ಹೋದೋ ತಾನೆ ವರರು ಸುಲ್ಫಾಶ್ರಮ ಮಹಾರಾಜ. ಇನ್ ಯಾರು ಇಲ್ಲಿಗೆ ಬರಲು ಕಾರಣವೇನು? ತಮ್ಮ ಆಶ್ರವಾದವನ್ನು ಸಾರ್ಥಕವಾಗುವಂತೆ ನನ್ನನ್ನು ಧನ್ಯನಾಗಿ ಮಾಡಿದೇವ. ನಾನು ಮಗದ ದೇಶವನ್ನು ಆಳುವ ಬೃಹದತ್ತ ಮಹಾರಾಜ. ನನಗೆ ಬಹುಕಾಲದಿಂದಲೂ ಮಕ್ಕಳಿಲ್ಲದೆ ಇರುವುದರಿಂದ ಮಕ್ಕಳಾಗುವಂತೆ ಪಡೆಯಲು ತಮ್ಮ ಸನ್ನಿಧಿಗೆ ಬಂದಿರುವನು. ಈ ನನ್ನ ಇಷ್ಟಾರ್ಥ ಸಿದ್ಧಿಯನ್ನು ತಾವು ನೆರವೇರಿಸಬೇಕು, ಇಲ್ಲವೇ ಇದಕ್ಕೆ ತಕ್ಕ ಮಾರ್ಗವನ್ನಾದರೂ ತೋರಿಸಬೇಕು. ದೇವ ಮಾರ್ಗವನ್ನಾದರೂ ತೋರಿಸಬೇಕು. ಹೇಳಿ ಮಹಾರಾಜ. ಓ ಹೇಳಿ ಮಹಾರಾಜ, ಈ ಅಣ್ಣನ್ನು ತೆಗೆದುಕೊಂಡು ಹೋಗಿ ನಿನ್ನ ಅರ್ಧಾಂಗಿಯರಿಗೆ ಕೊಡು. ಈ ಫಲವನ್ನು ಅವರು ಭುಂಜಿಸಿದೊಡನೆ ಗರ್ಭವತಿಯರಾಗಿ ಪುತ್ರ ಸಂತಾನವಾಗುವುದು. ಇದನ್ನು ಸ್ವೀಕರಿಸು. ಹಲೋ
ಮಹಾಪ್ರಸಾದ. ನಾನಿನ್ನು ಹೋಗಿ ಬರುವೆನು, ನಿನಗೆ ಮಂಗಳವಾಗಲಿ. ಪುತ್ರ ಪೌತ್ರಾಭಿವೃದ್ಧಿರಷ್ಟು. ದೇವ ದೇವ ವಸುದೇವ ಸುದಾಸರ ಚಿರಾಭಿಷಯ ನಮೋ ನಮೋ. ದೇವ ದೇವ ವಸುದೇವ ಸುದಾಸರ ಚಿರಾಭಿಷಯ ನಮೋ ನಮೋ.